ಸಾಧಾರಣ ಕಾಲದ ಹನ್ನೆರಡನೆಯ ವಾರ ಮಂಗಳವಾರ ಈ ದಿನದ ಕಾರ್ಮ್ಯಾಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಮತ್ತೆ ಅನು ಶುಭ ಸಂದೇಶದಿಂದ ವಾಚನ ಪವಿತ್ರವಾದದನ್ನು ನಾಯಿಗಳಿಗೆ ಹಾಕಬೇಡಿ ಅವು ನಿಮ್ಮ ಮೇಲೆ ತಿರುಗಿ ಬಿದ್ದು ನಿಮ್ಮನ್ನು ಸೀಳಿಬಿಟ್ಟಾವು ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿ ಅವು ಆ ಮುತ್ತುಗಳನ್ನ ಕಾಲಿನಿಂದ ತುಳಿದು ಹಾಕಿಯಾವು ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ ಕಿರಿದಾದ ಬಾಗಿಲಿನಿಂದಲೇ ಒಳಕ್ಕೆ ಹೋಗಿರಿ ಏಕೆಂದರೆ ವಿನಾಶಕ್ಕೆ ಒಯ್ಯುವ ಬಾಗಿಲು ಹಿರಿದು ಅದರ ಮಾರ್ಗ ಸರಾಗ ಅದನ್ನು ಹಿಡಿಯುವವರು ಅನೇಕರು ಅಮರ ಜೀವಕ್ಕೆ ಕೊಂಡೊಯ್ಯುವ ಮಾರ್ಗ ದುರ್ಬರ ಅದರ ಬಾಗಿಲು ಕಿರಿದು ಅದನ್ನು ಗುರುತಿಸುವವರು ಕೆಲವರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ಥುತಿಯಾಗಲಿ ಹಲವರಾಗಲು ಇಷ್ಟಪಡುತ್ತೇವೆಯೋ ಕೆಲವರಾಗಲು ಇಷ್ಟಪಡುತ್ತೇವೆ ಗುಂಪಿನಲ್ಲಿ ಗೋವಿಂದ ಎನ್ನುವುದು ಸುಲಭ ಗುಂಪಿನಲ್ಲಿ ಸಾಗುವುದು ಸುಲಭ ಗುಂಪು ಓದತ್ತ ನಾವು ಹೋಗುವುದು ಸುಲಭ ಹರಿಯುವ ನೀರಿನತ್ತ ಹರಿಯುವ ನೀರಿನಲ್ಲಿ ಆ ನೀರಿನ ದಿಕ್ಕಿನತ್ತ ಈಜುವುದು ಸುಲಭ ಅದಕ್ಕೆ ವಿರುದ್ಧವಾಗಿ ಈಜುವುದು ಕಷ್ಟ ಅದರಿಂದಲೇ ಹಲವರಾಗಲು ಇಷ್ಟಪಡುತ್ತೇವೆಯೋ ಕೆಲವರಾಗಲು ಇಷ್ಟಪಡುತ್ತೇವೆಯೋ ಎಂಬ ಪ್ರಶ್ನೆಯನ್ನ ನಾವು ಆಗಾಗ ಕೇಳಬೇಕು ಹಲವರೊಂದಿಗೆ ಹೋದಾಗ ನಾವು ದಾರಿಯನ್ನ ಹಿಡಿದು ಸತ್ಯದಿಂದ ದೂರಾಗುವ ಸಾಧ್ಯತೆ ಇದೆ ಸತ್ಯವನ್ನು ಆಲಂಗಿಸಲು ಶಕ್ತಿ ಇರದವರು ಸತ್ಯವನ್ನು ಜೀವಿಸಲು ಹೆದರುವವರು ಸತ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಭಯಪಡುವವರು ಹಲವರೊಂದಿಗೆ ಸಾಗುತ್ತಾರೆ ಹಲವರಿಗೆ ಹೆದರದೆ ಬಾಳುವವರು ಕೆಲವರು ಈ ಕೆಲವರು ಸತ್ಯವನ್ನು ಆಲಂಗಿಸುತ್ತಾರೆ ಇನ್ನೊಬ್ಬರು ನನ್ನ ಬಗ್ಗೆ ಏನು ಹೇಳುತ್ತಾರೆ ಎಂಬುದನ್ನು ಚಿಂತಿಸದೆ ಸತ್ಯವನ್ನ ತಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತಾರೆ ನ್ಯಾಯ ನೀತಿಯ ಜೀವನವನ್ನ ಜೀವಿಸುವ ಪ್ರಯತ್ನ ಮಾಡಿ ಶಾಂತಿ ಸಮಾಧಾನವನ್ನ ತಮ್ಮದಾಗಿಸಿಕೊಳ್ಳುತ್ತಾರೆ ಇಲ್ಲಿನ ಶುಭ ಸಂದೇಶವನ್ನು ನಾವು ಆಲಿಸಿದ್ದೆ ಆದರೆ ಯೇಸು ಸ್ವಾಮಿ ಅಲ್ಲಿ ಮುತ್ತುಗಳನ್ನ ನಮ್ಮ ಮುಂದೆ ಇಡುತ್ತಾರೆ ಈ ವಾಚನ ಇಂದು ಆಲಿಸಿದ ವಾಚನವನ್ನ ವಜ್ರ ವೈಢೂರ್ಯಗಳಿಗಿಂತ ಶ್ರೇಷ್ಠವಾದುದು ಎನ್ನಬಹುದು ಏಕೆಂದರೆ ಈ ಮತ್ತಾಯನ ಏಳನೇ ಅಧ್ಯಾಯದಲ್ಲಿ ನಾವು ಆಲಿಸುವಂತಹ ಹನ್ನೆರಡನೆಯ ವಾಕ್ಯ ಬಂಗಾರದ ನಿಯಮ ಎಂದೇ ಗುರುತಿಸಲ್ಪಟ್ಟಿದೆ ಅಂದರೆ ಜನರು ನಿಮಗೆ ಏನನ್ನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತ ಇರೋ ಅದನ್ನೇ ನೀವು ಅವರಿಗೆ ಮಾಡಿ ಇದು ಹಲವರು ಮಾಡುವಂಥದ್ದಲ್ಲ ಕೆಲವರು ಮಾತ್ರ ಮಾಡುವಂಥದ್ದು ತಮಗೆ ಬೇಕಾದನ್ನೇ ಇತರರಿಗೆ ಬಯಸುವಂತಹವರು ಕೆಲವೇ ಕೆಲವರು ಹಲವರಾಗಲು ಬಯಸುವವರು ನಮಗೆ ಮಾತ್ರ ಒಳ್ಳೆಯದಾಗಲಿ ಎಂದು ಬಯಸಿ ಇತರರಿಗೆ ಕೇಡನ್ನು ಬಗೆಯುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಅದೇ ಕೆಲವರೇ ಕೆಲವೇ ಕೆಲವರಾಗಲು ಪ್ರಯತ್ನಿಸುವಂತವರು ನನಗೇನು ಬೇಕೋ ಅದನ್ನು ಇತರರಿಗೆ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತಾರೆ ಯಾವುದೊಂದು ವಿಷಯ ನನಗೆ ನೋವುಂಟು ಮಾಡುತ್ತದೆ ಆದರೆ ಆ ವಿಷಯವನ್ನ ನಾನು ಇತರರಿಗೂ ಮಾಡಬರುದು ಯಾಕೆಂದರೆ ಅವರಿಗೂ ಅದು ನೋವುಂಟು ಮಾಡುತ್ತದೆ ಹೀಗೆ ಯೋಚಿಸುವವರು ಕೆಲವರು ಸ್ವಾಮಿ ನಿನ್ನ ಶುಭ ಸಂದೇಶದಲ್ಲಿ ಒಂದು ವಿಶೇಷವಾದ ಒಂದು ಸಾಮತಿಯ ರೂಪದಲ್ಲಿ ಮಾತನಾಡುತ್ತಾರೆ ಪವಿತ್ರವಾದದನ್ನ ನಾಯಿಗಳಿಗೆ ಹಾಕಬೇಡಿ ಅವು ನಿಮ್ಮ ಮೇಲೆ ತಿರುಗಿ ಬಿದ್ದು ನಿಮ್ಮನ್ನು ಸೀಳಿಬಿಟ್ಟಾವು ಮುತ್ತುಗಳನ್ನ ಹಂದಿಗಳ ಮುಂದೆ ಚೆಲ್ಲಬೇಡಿ ಅವು ಆ ಮುತ್ತುಗಳನ್ನು ಕಾಲಿನಿಂದ ತುಳಿದು ಹಾಕಿಯಾವು ಎಂದು ನುಡಿಯುತ್ತಾರೆ ಈ ಮೂಲಕ ಸ್ವಾಮಿ ಒಂದು ಸತ್ಯವನ್ನ ಶಿಷ್ಯರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಕೆಲವು ವಸ್ತುಗಳು ಪರಸ್ಪರ ಬೆರೆಯುವುದಿಲ್ಲ ಉದಾಹರಣೆಗೆ ನೀರು ಮತ್ತು ಬೆಂಕಿಯನ್ನು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅವುಗಳನ್ನ ಬೆರೆಸಲು ಸಾಧ್ಯವಿಲ್ಲ ಬೆವರು ಮತ್ತು ಸು ಸುಗಂಧವನ್ನ ಒಟ್ಟಿಗೆ ಬೆರೆಸಲು ಸಾಧ್ಯವಿಲ್ಲ ಶುದ್ಧ ಬಟ್ಟೆ ಮತ್ತು ಕೊಳೆ ಎರಡು ಒಂದಿದ ಒಂದಾಗಿದ್ದರೆ ಅದಕ್ಕೆ ಕಳೆ ಇಲ್ಲ ಹಂದಿ ಆಗಲಿ ನಾಯಿಯಾಗಲಿ ಪವಿತ್ರವಾದದನ್ನ ಅರಿಯವು ಅವುಗಳಿಗೆ ಎಲ್ಲವೂ ಒಂದೇ ಆದ್ದರಿಂದ ಅವುಗಳನ್ನ ಪವಿತ್ರವಾದದನ್ನ ನಾಯಿಗಳಿಗೆ ಹಾಕಬೇಡಿ ಹಂದಿಗಳ ಮುಂದೆ ಮುತ್ತುಗಳನ್ನು ಚೆಲ್ಲಬೇಡಿ ಅವುಗಳಿಗೆ ವ್ಯತ್ಯಾಸವಿಲ್ಲ ನೀವು ಒಳಿತನ ಮಾಡುವುದಾದರೆ ಒಳಿತನ ಮಾಡಿ ಕಲಿಸಿರಿ ಅದನ್ನ ನೋಡಿ ಕಲಿತವರು ಬುದ್ಧಿವಂತರು ಅದನ್ನು ನೋಡಿ ವಿರೋಧಿಸುವವರಿದ್ದರೆ ಅವರಿಂದ ದೂರವಾಗಿ ಬೇರೆಯವರಿಗೆ ಕಲಿಸಿ ಈ ರೀತಿಯ ಸಾಮ ಮೂಲಕ ಈ ರೀತಿಯ ಸಂದೇಶವನ್ನ ಯೇಸುಕ್ರಿಸ್ತರು ರವಾನಿಸುತ್ತಾರೆ ಕೊನೆಯದಾಗಿ ಸ್ವಾಮಿ ಈ ಶುಭ ಸಂದೇಶದಲ್ಲಿ ಅಮರ ಜೀವನಕ್ಕೆ ಸಾಗುವ ದಾರಿಯನ್ನು ಕಲಿಸಿಕೊಡುತ್ತಾರೆ ಈ ದಾರಿಯಲ್ಲಿ ನಾವು ಸಂಚರಿಸಬೇಕಾದರೆ ಚಲಿಸಬೇಕಾದರೆ ನಮ್ಮ ಜೀವನ ಹಗುರವಾಗಿರಬೇಕು ನನ್ನಲ್ಲಿ ಅಹಂಕಾರ ವೈಮನಸ್ಸು ದ್ವೇಷ ಹಗೆ ಇಂತಹ ಇದ್ದಲ್ಲಿ ಈ ದಾರಿಯಲ್ಲಿ ಸಂಚರಿಸುವುದು ಅಸಾಧ್ಯ ಈ ಪ್ರಯಾಣವನ್ನ ಮಾಡುವಾಗ ಜೀವನದ ಪ್ರಯಾಣದಲ್ಲಿ ನಾವು ಈ ಗಂಟುಮೂಟೆಗಳನ್ನ ತ್ಯಜಿಸಿ ಸಾಗಿದಾಗ ಮಾತ್ರ ಸರಾಗವಾಗಿ ನಾವು ಮುಂದೆ ಸಾಗಲು ಸಾಧ್ಯವಾಗುತ್ತದೆ ಬಗ್ಗಿ ನಡೆಯಲು ನಾನು ಸಿದ್ಧನಿದ್ದರೆ ದ್ವಾರ ತೆರೆದಿದೆ ಅದು ಕಿರಿದಾಗಿದ್ದರೂ ಪರವಾಗಿಲ್ಲ ಅದರಿಂದ ಹೋಗಲು ಸಾಧ್ಯವಾಗುತ್ತದೆ ಸ್ವರ್ಗ ಸೇರಲು ಇರುವ ಒಂದೇ ಒಂದು ಅವಕಾಶ ಸುವರ್ಣ ಸೂತ್ರ ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸುವಂಥದ್ದು ಜನರು ನನಗೆ ಒಳಿತನ್ನ ಮಾಡಬೇಕೆಂದು ನಾನು ಬಯಸಿದರೆ ನಾನು ಸಹ ಒಳಿತನ್ನ ಮಾಡಲು ಸಿದ್ಧನಿರಬೇಕು ಆಗ ನಾನು ಹಲವರಂತೆ ಅಲ್ಲ ಕೆಲವರಂತೆ ಬಾಳಲು ಸಾಧ್ಯವಾಗುತ್ತದೆ ಹಲವರಾಗುವುದು ಸುಲಭ ಕೆಲವರಾಗುವುದು ಕಷ್ಟ ಈ ಕೆಲವರ ಕೆಲವೇ ಕೆಲವರಲ್ಲಿ ನಾನು ಒಬ್ಬನಾಗಬೇಕಾದರೆ ಈ ಸುವರ್ಣ ಸೂತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಬಾಳುವ ಪ್ರಯತ್ನವನ್ನು ಮಾಡೋಣ ಆಮೇನ್ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹರಸಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ